ನೋಡಿ ಆಕ್ಚುಲಿ ನಮ್ಮನೆಯವರು ಈ ಚೆಕ್ ಕಳ್ಸಕ್ ಟ್ರೈ ಮಾಡ್ತಾ ಇದಾರೆ, ಅಲ್ಲಿ ಎಲ್ಲ ಹುಡುಗಿರು ಕೂತ್ಕೊಳ್ಳೋದು ಅಂತ ಹೇಳಿ, ಆದ್ರೆ ನಾನು ಹೋಗಲ್ಲ ಸೇಫ್ ಆಗಿರ್ಲಿ ಲೇಡೀಸ್ ಕಂಪಾರ್ಟ್ಮೆಂಟ್ ಹೋಗ್ರಾಮ ಅಂತ ಅಂದ್ರೆ ಏನಾರು ಒಂದು ಯೋಚನೆ ಮಾಡ್ತಾರೆ. ಇಲ್ಲ ಹೆಣ್ಮಕ್ಳು ಹಂಗೆ ಯಾವ ಮಾಡ್ಬಿಡಿ, ತುಂಬಾ ಕೇರ್ ಮಾಡ್ತಾರೆ ಅಂತ ಹೇಳಿ ಅವ್ರು ತುಂಬಾ ಕೇರ್ ಆಗಿ ಗೇಮ್ ಆಡ್ತಾ ಇರ್ತಾರೆ. ಹುಷಾರಾಗಿರ್ಬೇಕು. ನೋಡಿ ನಾವೀಗ ಚಂದ್ರಾಯಪಟ್ಟಣದ ಹತ್ರ ಹೋಗ್ತಾ ಇದೀವಿ. ಇದು ವಿಶ್ವ ಪ್ರಸಿದ್ಧ ಆಗಿರೋ ಗೊಮ್ಟೇಶ್ವರ, ಅಂದ್ರೆ ಒಂದೇ ಕಲ್ಲಲ್ಲಿ ಕೆತ್ತಿರ ಅಂತದ್ದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತೆಗ್ದಿರ ಮಗ್ಳು ಫೋನು ಭರತನಾಟ್ಯ ಮಾಡ್ತೀನಿ. ಮಗಳು ಎಲ್ರಿಗೂ ನಮಸ್ಕಾರ. ಇವಾಗ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ನಾವೆಲ್ಲ ಹೊರಗಡೆ ಟ್ರಿಪ್ ಹೊರಟಿದ್ದೀವಿ. ತುಂಬಾ ದೂರ ಹೋಗ್ತಾ ಇದ್ವಿ, ಒಂದು 205 ಕಿಲೋಮೀಟರ್ ಹೊರಗಡೆ ಹೋಗ್ತಾ ಇದ್ವಿ. ಎಲ್ಲಿ ಅಂದ್ರೆ ನಮ್ಮ ಕಲ್ಲಾರೆಗೆ ಹೋಗ್ತಾ ಇರೋದು. ಅಲ್ಲಿಂದ ಬೇರೆ ಪ್ಲಾನ್ ಅನ್ಕೊಂಡ್ ಬಂದಿದ್ವಿ, ಗೊತ್ತಿಲ್ಲ. ನಾವ್ ಇವಾಗ ಏರ್ಪೋರ್ಟ್ ಅಲ್ಲಿ ಇದೀವಿ. ಯಾವ ಏರ್ಪೋರ್ಟ್ ಅಲ್ಲಿ ಇದೆ ಸುಮ್ಮನೆ ಏನಿಲ್ಲ, ಮೆಟ್ರೋ ಹೋಗ್ತಾ ಇದೀನಿ. ಮೆಟ್ರೋಲ್ಲಿ ಊರಿಗೆ ಹೋಗಿ ಸರಿ ಕಾರ್ ತಂದಿಲ್ವಲ್ಲಿದ್ದೀನಿ. ನೋಡಿ ಬ್ಯಾಗ್ನ ಹಿಂಗೆ ಹಿಂದೆ ಹಾಕೋಬಾರ್ದು ಮುಂದೆ ಹಾಕೋಬೇಕು ಅಂತ ಹೇಳಿದ್ದಾರೆ. ಅದನ್ನು ನನ್ನ ಮಗಳು ಓದಿ ಕೂಡ ಹಿಂದೆನೇ ಹಾಕೊಂಡಿದೆ. ನನ್ನ ಮಗಳು ವಾಟರ್ ಬಾಟ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ನೆನ್ನೆ ಎಷ್ಟು ತಗೊಂಡಿದೆ. ಅವ್ರ ಅಪ್ಪಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಹ್ಞೂ ಸಾಕು ಅಷ್ಟೇ ನಂಬರ್ ಹತ್ತೆ. ಓ ಇದು ಬಂದಿದ್ದ ನಂಬರ್ ಎಲ್ಲ ಹೊಡೆದ್ರು ಮಗಳು. ನಿಮ್ಮ ಡ್ಯಾಡಿ ಹಾಯ್ ಡ್ಯಾಡಿ, ಹಾಯ್ ಡ್ಯಾಡಿ, ನಾನು ಇಲ್ಲೇ ಏನೇನು ನೋಡಿ. ಆಕ್ಚುಲಿ ನಮ್ಮನೆಯವರು ಈ ಚೆಕ್ ಕಳ್ಸಕ್ ಟ್ರೈ ಮಾಡ್ತಾ ಇದಾರೆ, ಅಲ್ಲಿ ಎಲ್ಲ ಹುಡುಗಿರು ಕೂತ್ಕೊಳ್ಳೋದು ಅಂತ ಹೇಳಿ. ಇವ್ರು ಇಲ್ಲಿ ಎಲ್ಲರೂ ಮಿಕ್ಸ್ ಅಲ್ಲಿ ಕೂತ್ಕೋಬಹುದು. ಯಾಕೋ ನಮ್ಮ ಮನೆಯವರು ಕಳ್ಸಕ್ಕೆ ನನ್ನ ತುಂಬಾ ಟ್ರೈ ಮಾಡ್ತಾ ಇದಾರೆ, ಆದ್ರೆ ನಾನು ಹೋಗಲ್ಲ ಹೋಗಲ್ಲ. ಯಾರಾದ್ರೂ ಮದುವೆ ಆಗೋರು ಸ್ವಲ್ಪ ನೋಡಿ ಬುದ್ಧಿವಂತರ ಮದುವೆ ಆಗಿ ಸೇಫ್ ಆಗಿರ್ಲಿ ಲೇಡೀಸ್ ಕಂಪಾರ್ಟ್ಮೆಂಟ್ ಹೋಗ್ರಾಮ ಅಂತ ಅಂದ್ರೆ ಏನಾರು ಒಂದು ಯೋಚನೆ ಮಾಡ್ತಿರ್ತಾರೆ. ಹೆಣ್ಮಕ್ಳು ಹಂಗೆ ಯಾವ ಮಾಡ್ಬಿಡಿ, ತುಂಬಾ ಕೇರ್ ಮಾಡ್ತಾರೆ ಅಂತ ಹೇಳಿ ಅವ್ರು ತುಂಬಾ ಕೇರ್ ಆಗಿ ಗೇಮ್ ಆಡ್ತಾ ಇರ್ತಾರೆ. ಹುಷಾರಾಗಿರ್ಬೇಕು. ಜೊತೆ ಒಬ್ರು ಮಿಸ್ ಆಗಿದ್ದಾರೆ ನೋಡಿ, ನಮ್ಮ ಅಮ್ಮು ಮಿಸ್ ಆಗಿದೆ. ನಮ್ಮಅಮ್ಮು ಹಾಸನದಲ್ಲಿದೆ ಇವಾಗ. ನನ್ನ ನೋಡಿ 15 ಡೇಸ್ ಆಗಿದೆ, ವಿಡಿಯೋಸ್ ಎಲ್ಲ ನೋಡ್ತಾ ಇರುತ್ತೆ. ಹೆಂಗ್ ಆಡ್ತಾ ಇರುತ್ತೆ ಗೊತ್ತಾ, ನೆಗಿತಿರುತ್ತೆ, ಮನೆಯೆಲ್ಲ ಓಡಾಡ್ತಾ ಇರುತ್ತೆ. ನೋಡೋಣ, ನನಗೆ ಹೇಳ್ದಲ್ಲೇ ಹೋಗಿದೆ ಅದು. ಹಾಗಾಗಿ ಇವತ್ತು ನೋಡೋಣ, ಈಗ ಹೋಗಿದ ತಕ್ಷಣ ಅದು ಏನ್ ಮಾಡುತ್ತೆ ಅಂತ. ನನಗೆ ನನ್ನ ಮಗಳಿಗೆ ಅಂತ ಯಾವಾಗ ನೋಡ್ತೀವಪ್ಪ ಅನಿಸ್ತಿದೆ, ಮಾತಾಡ್ಸಲ್ಲ ಅಮ್ಮ. ನನಗೆ 3 ಜನ ಮಿಸ್ ಮಾಡ್ಕೊಂತಿದೆ ನೋಡೋಣ, ಹೋಗಿದ ತಕ್ಷಣ ಯಾರಾದ್ರೂ ಫಸ್ಟ್ ಹೋಗುತ್ತೆ ಅಂತ. ಆಮೇಲೆ ತಿನ್ನಂತೆ ಮಗಳು, ಇನ್ನ ಚಿಕ್ಕದಿರ್ಬೇಕು ನೋಡಿ, ಇನ್ನೊಂದು ಚಿಕ್ಕದು. ಇದೇ ನೋಡಿ ಯಶವಂತಪುರದ ರೈಲ್ವೆ ಸ್ಟೇಷನ್, ನೋಡಕ್ಕೆ ಹೊರಗಿಂದ ಎಷ್ಟು ಚೆನ್ನಾಗಿದೆ ಅಂತ. ಅದೇ ಒಳಗೆ ಹೋದ್ರೆ ಇಲ್ಲಿ ಹೊರಗಿಂದ ನೋಡ್ತಾ ಇದ್ವಲ್ಲ ಆ ಥರ ಇಲ್ಲ. ನಾವು ಹೋಗ್ತಿದ್ದಾಗೇ ಹಾಗೆ ನನ್ನ ಮಗಳು ಇಡ್ಲಿ ಬೇಕು ಅಂತ ಹೇಳ್ತಾ ಅಂದರೆ ಅವಳಿಗೆ ಏನು ಗಮಗಮ ಅನ್ನಂಗಿಲ್ಲ, ಹೊಟ್ಟೆ ಶೂ ಸ್ಟಾರ್ಟ್ ಆಗಿಬಿಡುತ್ತೆ. ಇಡ್ಲಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಮನಸ್ಸಿಲ್ಲ. ಯಾಕಂದರೆ ಪಾಪ ಅವರು ಒಬ್ರದ್ದು ಹೊಟ್ಟೆ ಪಡಿಗೆ ಅವ್ರು ಮಾಡ್ಕೊತಿರ್ತಾರೆ, ನಾನು ಹೋಗಿ ಅವ್ರ ಹೊಟ್ಟೆಗೆ ಕಲ್ಲು ಹೊಡೆದಂಗೆ ಆಗಿಬಿಡುತ್ತೆ. ನಾ ತಗೊಳ್ಳಿಲ್ಲ, ನಂಗೇನಷ್ಟು ಅದರಲ್ಲಿ ಒಂದು ಬೈಟ್ ತೊಗೊಂಡೆ, ಪರವಾಗಿಲ್ಲ ಅನ್ನಿಸ್ತು. ಹಾಗೆ ಏನಾದರೂ ಸ್ವಲ್ಪ ಬೇಗ ಹೋದರೆ ಅಲ್ಲಿ ರೆಸ್ಟ್ ರೂಮ್ ಇರುತ್ತೆ, ಫ್ರೀ ರೆಸ್ಟ್ ರೂಮ್ ಕೂಡ ಇರುತ್ತೆ. ಹಾಗೆ ಒಂದು 20 ರೂಪೀಸ್ ಪೇ ಮಾಡಿದರೆ 2 ಅವರ್ಸ್ ಇರ್ಬೋದು ಒಬ್ಬರಿಗೆ. ಅಲ್ಲಿ ಏನಾದರೂ ನೀವು ವರ್ಕ್ ಮಾಡೋದಿದ್ರೆ ಮಾಡ್ಕೋಬೋದು, ಏನಾದ್ರು ಕೆಲಸ ಕಾರ್ಯಗಳಿದ್ರೆ ಚಿಕ್ಕ ಚಿಕ್ಕದು ಮುಗಿಸ್ಕೋಬೋದು, ಊಟ ತಿಂಡಿ ಮಾಡೋದಿದ್ರೆ ಮಾಡ್ಕೊಬೋದು, ಏನು ಬೇಕಾದ್ರೂ ತಿನ್ಕೊಂಡು ಅಲ್ಲಿ ಫ್ರೀಯಾಗಿ ಕಾಲ ಕಳೆದ್ಬಿಟ್ಟು ಬರ್ಬೋದು, ಕಾಲ ಕಳಿಬೋದು. ಒಂದು 2 ಅವರ್ಸ್, 2 ಅವರ್ಸಿಗೆ ಒಬ್ಬರಿಗೆ 20 ರೂಪೀಸ್ ಕೊಡ್ಬೋದು ಅನಿಸುತ್ತೆ. ವಿಡಿಯೋದಲ್ಲಿ ಕಾಣಿಸುವಷ್ಟೇನಿಲ್ಲ, ಇರೋದ್ರ ಪರವಾಗಿಲ್ಲ. ಮತ್ತೆ ವಾಶ್ರೂಮ್ ಎಲ್ಲ ಇದೆ. ನಾವು ಆ್ಯಕ್ಚುಲಿ ಒಂದು 1.5 ಗಂಟೆ ಬೇಗ ಬಂದಿದ್ವಿ, ಹಾಗಾಗಿ ಹಿಂಗೆ ಹೋಗ ಬರೋ ಟ್ರೈನೆಲ್ಲ ನೋಡ್ತಾ ಕೂತಿದ್ದೀವಿ. ಎಲ್ಲಿ ನನ್ನ ಮಗಳು? ಇನ್ನೇನು ಟ್ರೈನ್ ಹೊರಡೋ ಟೈಮು, ಅವ್ರವ್ರ ಕಡೆಯವ್ರನ್ನ ಅವ್ರು ಕೂರಿಸಿ ಲಗೇಜ್ ಎಲ್ಲ ಇಳಿಸಿ ಮಾತಾಡಿಸ್ತಾ ಇದ್ದಾರೆ, ಟಾಟಾ ಬಾಯ್ ಬಾಯ್ ಮಾಡ್ತಾ ಇದ್ದಾರೆ. ನಮ್ಮದು ಆ್ಯಕ್ಚುಲಿ ಟ್ರೈನ್ ಬಂದಿದೆ ನೋಡಿ, ಇದು ನಮ್ಮ ಟ್ರೈನು ಅದಲ್ಲ, ಇದು ನಮ್ಮನೆ ನೋಡಿ, ಅಷ್ಟು ದೂರ ಹೋಗ್ತಾ ಇದ್ದಾರೆ. ಟ್ರೈನಿಗೆ ಬಂದು ಕೂತ್ಕೊಂಡಿದ್ದೀವಿ ನೋಡಿ. ನನ್ನ ತಮ್ಮ ಕರ್ಕೊಂಡೋಗಿದ್ದೆ ಲಾಸ್ಟ್ ಟೈಮ್, ಆ್ಯಕ್ಚುಲಿ ಅದು ಬೇರೆ ಥರ ಇತ್ತು ನೋಡಿ. ಆ್ಯಕ್ಚುಲಿ ಸೀಟ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಇದೆಲ್ಲ ಎಷ್ಟಿದೆ? 70 ರೂಪಾಯಿ ಒಬ್ರಿಗೆ, 70 ರೂಪಾಯಿ ನಮ್ಮ 3 ಜನದಿಂದ 190 ರೂಪಾಯಿ ಏನೋ ಆಯಿತು. ಕ್ಲೀನಾಗಿದೆ ಆ್ಯಕ್ಚುಲಿ, ಬಸ್ಗಿಂತ ನೀಟಾಗಿ ಕೂತ್ಕೋಬೋದು, ಮಲ್ಕೊಬೋದು, ಫ್ರೀಯಾಗಿ ಲಗೇಜ್ ಎಲ್ಲ ಇಟ್ಕೊಂಡು ಮೇಲೆ ಇಟ್ಕೊಬೋದು. ಈ ಸರಿ ನನ್ನ ಮಗಳಿಗೆ ತೋರಿಸ್ತೀನಿ ಅಂತ ನಮ್ಮನೆಯವ್ರು ಕರ್ಕೊಬಿಟ್ಟು ಬಂದಿದ್ದಾರೆ. ನನ್ನ ಮಗಳು ಇತ್ತು ಮೆಟ್ರೋದಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿಕೊಂಡು ಊರಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಕೂತ್ಕೊಳ್ತೀನಿ. ಆ್ಯಕ್ಚುಲಿ ನೀಟಾಗಿದೆ. ಆ್ಯಕ್ಚುಲಿ ಮೆಟ್ರೋಗೂ ಇಲ್ಲಿಗೂ ಒಂದೇ ಸರಿಗೆ ಅವಳಿಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತಲ್ಲ, ಪರವಾಗಿಲ್ಲ. ಆ್ಯಕ್ಚುಲಿ ನೀಟಾಗಿದೆ. ಮತ್ತು ನನಗೆ ಬಸ್ಗಿಂತ ಫ್ರೀ ಅನ್ನಿಸ್ತು, ಕಾಲೆಲ್ಲ ನೀಟ್ಕೊಂಡು ಫ್ರೀಯಾಗಿ ಆಚೆ ಈಚೆ ನೋಡಿಕೊಂಡು ಸೀಟೆಲ್ಲ ದೊಡ್ಡ ದೊಡ್ಡದಾಗಿ ಚೆನ್ನಾಗಿದೆ. ಅಂದರೆ ಫಸ್ಟ್ ಟೈಮ್ ಇದೆ ಈ ಥರದ, ಹಾಗಾಗಿ. ಬಟ್ ನಮ್ಮನೆಯಿಂದ ಇಲ್ಲಿವರೆಗೆ ತುಂಬ ದೂರ. ಚಾರ್ಜ್ ಬೇಕಂದ್ರೂ ಹಾಕ್ಕೊಬೋದು ನೋಡಿ, ಬಸ್ಸಲ್ಲಿ ಆ ವ್ಯವಸ್ಥೆ ಕೂಡ ಇಲ್ಲ. 300 ರೂಪೀಸಲ್ಲಿ ಇಲ್ಲಿ 150 ರೂಪೀಸ್
ಅಲ್ಲ 70 rupees. ಸ್ಕ್ರೈಬ್ ತುಂಬ ಜನ ವ್ಯೂವರ್ಸ್ ಕೂಡ ಸಿಕ್ಕಿದ್ರು, ಎಲ್ಲ ಚಂದ್ರಪಟ್ಟಣದವರು ಒಂದು 10 ಜನ ಏನೋ ಸಿಕ್ಕಿದ್ರು, ಎಲ್ಲ ಚಂದ್ರಪಟ್ಟಣದವರು. ಅವರೆಲ್ಲ ಈ ಆಚೆಯಿಂದ ಈಚೆ ಬರ್ತಾಯಿದ್ರು, ಪ್ರೀತಿಯಿಂದ ಆಚೆಗೆ ಹೋಗ್ತಿದ್ದಾರೆ. ಸಮೋಸ ಪಾರ್ಸಲ್ ತಗೊಂಡಿದ್ದೆ, ಈಗ ನನ್ನ ಮಗಳು ಇಡ್ಲಿ ತಿನ್ಕೊಬಂತು, ಈಗ ಸಮೋಸ ತಿನ್ಕೊಂಡು ಹೋಗ್ಬೇಕು. ಇನ್ನೊಂದು ಆಕ್ಚುಲಿ ಅವ್ರು ನಮಗೆ ಚಹಾ ಕೊಟ್ರು, ನೋಡ್ತಾ ನಿಂತಿದ್ದಾರೆ, ಯಾಕೆ ನಮ್ಮ ನೋಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಎಲ್ಲೋ ಯೂಟ್ಯೂಬಲ್ಲಿ ನೋಡ್ಬಿಟ್ರು, ಯೂಟ್ಯೂಬಲ್ಲಿ ನೋಡಿದ್ದೇನಲ್ಲ, ಎಲ್ಲೋ ನೋಡಿರ್ಬೋದು ಅಂತ ನೋಡ್ತಾ ಇದ್ದಾರೆ ಅನ್ಕೊಂಡ್ರೆ ನಾವು ದುಡ್ಡೇ ಕೊಟ್ಟಿಲ್ಲ. ಬಸ್ ಮನೆಗೆ ಹೋದ್ರೆ ಅಲ್ಲಿಂದ ಟ್ರೈನಿಂಗ್ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ ಸಮೋಸ. ಸಮೋಸ ಇದೆಂತ ನಿಪ್ಪಿಟ್ಟು ಮಧುರ ವಡೆ ಇದು, ಇದು ಕಾಫಿ ಚೆನ್ನಾಗಿದೆ, ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ. ಟ್ರೈನಲ್ಲಿ ಹೋಗೋದ್ರೊಳಗೆ ಇವ್ರಿಗೆ ಕುರುಕ್ ತಿಂಡಿ ತಿಂದು 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 ಈಗ ತಾನೇ ಬಿರಿಯಾನಿ ತಿನ್ಕೊಬಿಟ್ಟು ಬಂದಿದ್ದೆ ಬೆಳಗ್ಗೆ ಆಯ್ತಾ, ಬರ್ತಿದ್ದಾಗ ಇಲ್ಲಿ ಬಂದು ಸ್ಮೆಲ್ ನೋಡಿದ ತಕ್ಷಣ ಹೊಟ್ಟೆ ಹಸ್ಬಿಡುತ್ತೆ. ಹೊರಡ್ತು ಟ್ರೈನ್ ಸಕ್ಕ ಮಗಳು ಡ್ಯಾಡಿಗೆ, ಡ್ಯಾಡಿ ಇಲ್ಲಿ ಮಗಳೇ ಡ್ಯಾಡಿಗೆ ಅಂದಿದ ತಕ್ಷಣ ಅಲ್ಲಿ ಹುಡುಕ್ತಾ ಇದ್ದೀರಲ್ಲ. ಸಕ್ಲೇಶ್ಪುರದವರೇ ಸಿಕ್ಕಿದ್ದಾರೆ, ಮಾತಾಡ್ಸಿದ್ರೆ ಖುಷಿ ಆಯ್ತು. ಏನ್ ಮಾಡ್ತಿದ್ರಿ? ಬರಿತಾ ಇದೆ ನನ್ ಮಗಳು, ಟ್ರೈನ್ ಅಲ್ಲಿ ಕುತ್ಕೊಂಡು ಬರಿತಾ ಇದೆ. ಕಾರಲ್ಲಿ ಎಲ್ಲ ಅಮ್ಮ ಬೋರು 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 ಅನ್ನತ್ತೆ, ಯಾಕೆ ಅದಕ್ಕೆ ಅಂತ ಆಕ್ಟಿವಿಟೀಸ್ ಬುಕ್ ತಗೋಬಂದಿದ್ದೆ. ಹೋಗುವಾಗ ಹಿಂಗ ಮಾಡ್ತಾ ಹೋಗುತ್ತೆ. ಕಾರಲ್ಲಿ ಆದ್ರಷ್ಟು, ಕಾರಲ್ಲಿ ನಮ್ ಪುಟಾಣಿ ಇದ್ರೆ ಬಿಡಲ್ಲ, ಹಂಗಾಗಿ ತೆಗಿಯಲ್ಲ ಜಾಸ್ತಿ. ಇವತ್ತಲ್ಲಿ ಸ್ವಲ್ಪ ನಾವು ಅರ್ಧ ಮುಕ್ಕಾಲು ಗಂಟೆ ಬೇಗ ಬಂದಿದ್ವಲ್ಲ, ಸೊ ಅಲ್ಲಿ ಕೂತ್ಕೊಂಡಿದ್ದ ಜಾಗದಲ್ಲೂ ಕೂಡ ಡ್ರಾಯಿಂಗ್ ಮಾಡ್ತಾ ಇತ್ತು ನನ್ ಮಗು. ನಮ್ಮನೆಯವ್ರದ್ದು ಯಾವಾಗ್ಲೂ ಇದೇ ಕೆಲಸ, ಬರೀ ಫೋನು 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 ಫೋನು. ನೋಡಿ ಚಾರ್ಜಿಗೆ ಹಾಕಕ್ಕೆ ಕುತ್ಕೊಬೋದು, ನಾನೀಗ ಚಾರ್ಜಿಗೆ ಹಾಕೊಂಡು ಕೂತಿದ್ದೀನಿ. 70 rupees ಎಷ್ಟು ಫೆಸಿಲಿಟೀಸ್ ಇದೆಲ್ಲ, ಚಾರ್ಜಿಗೆ ಹಾಕೊಬೋದು, ವಾಶ್ರೂಮಿಗೆ ಹೋಗ್ಬೋದು, ಮಲ್ಕೊಬೋದು, ನೀಟಾಗಿ ಮಲ್ಕೋಬೋದು, ಆರಾಮಾಗಿ ಕೂತ್ಕೊಬೋದು, ಒಳ್ಳೆ ಗಾಳಿ ಬೆಳಕು ಇದೆ, ಮತ್ತು ಟೈಮ್ ಟೈಮಿಗೆ ಸರಿ ಊಟ ತಿನ್ಬೋದು, ಏನೇನು ಬೇಕೋ ಅಲ್ಲಿ ಏನೇನು ಬೇಕೋ ಎಲ್ಲ ಆವಾಗ ಬರ್ತಾ ಇರುತ್ತೆ, ಚೆನ್ನಾಗಿದೆ. ಎದುರು ಬದ್ರು ಕೂತ್ಕೊಂಡು ಮಾತಾಡ್ಬೋದು. ನೋಡಿ ಉದ್ದಿನ ಒಡೆ ಬಂದಿದೆ, ಅಲ್ಲ ಮದ್ದೂರು ಒಡೆ 15 rupees ಒಂದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಾಂಗ್ರೆಸ್ ಮಸಾಲಾ ಅಂತ, ಹೇಗಿದ್ದೀರಿ? ಟೇಸ್ಟ್ ಬೇರೆ ಇದೆಯಾ? ಒಂದೇ ತರನ ಮತ್ತೆ ನಾವು ಬೇಲ್ಪುರಿ ಎರಡು ತಗೊಂಡಿದ್ವಿ. ಜೀವನ ಅಂದ್ರೆ ಇಷ್ಟೇ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಇರೋಕೊಂದು ಸೂರು ಅಂತಾರಲ್ಲ, ಹಂಗೆ ಇರೋಕೊಂದು ಸೂರು, ಓಡಾಡೋಕೊಂದು ವೆಹಿಕಲ್, ಬೇಕು ಅಂದು ತಿನ್ನೋಕ್ಕಷ್ಟು ಸ್ವಲ್ಪ ದುಡ್ಡು, ಹೊಟ್ಟೆಗಾಗಿ ಎಲ್ಲ ಮಾಡೋದು. ಸೊ ಅದು ಎಷ್ಟು ಏನೋ ಒಂಥರ ಖುಷಿ ಸಿಗ್ತೈತೆ ಗೊತ್ತಾ. ಕಾರಲ್ಲಿ ಹೋಗುವಾಗ ನಮ್ಮ ಮನೆಯವರು ಬರೀ ಡ್ರೈವ್ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲ ರೋಡ್ ನೋಡಿಕೊಂಡೇ ಹೋಗಬೇಕು, ಫ್ರೀಯಾಗಿ ಕೂತ್ಕೊಂಡು ತಿನ್ಕೊಂಡು ಮಾತಾಡೋಕ್ಕಾಗಲ್ಲ. ಅದೇ ಟ್ರೈನಲ್ಲಾದರೆ ಬೇಕು ಅಂದಾಗೆಲ್ಲ ತಿನ್ಕೊಂಡು, ಏನು ಸ್ಟಾಪು ಮಾಡೋಂಗಿಲ್ಲ ನಾವು ಇಲ್ಲಿ. ಅವ್ರಾಗೆ ಹತ್ತಾರೆ, ಅವ್ರಾಗೆ ನಮಗೆ ಬೇಕು ಅಂದಿದ್ದೆಲ್ಲ ಕೊಟ್ಬಿಡ್ತಾರೆ, ಕೊಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಏನು ಅಂದರೆ ನನಗೆ ಒಂದು ಸ್ವಲ್ಪ ತುಂಬ ಖುಷಿ ಆಯಿತು ಅಂತಾರೆ, ಸ್ವಲ್ಪ ಫ್ರೀ ಅನ್ನಿಸ್ತು ನಮಗೆ. ಅಲ್ಲ ನಮ್ಮನೆಯವ್ರಿಗೆ ಆ್ಯಕ್ಚುಲಿ ಸಮಯ ಇಲ್ಲ, ನಾವಿಬ್ಬರು ಒಟ್ಟಿಗೆ ಹಿಂಗೆ ಕೂತು ನಿಂತು ಮಾತಾಡೋ ಅಷ್ಟು. ಬಟ್ ಇವತ್ತು ನನಗೆ ತುಂಬ ಫ್ರೀ ಅನ್ನಿಸ್ತಿದೆ, 4 hours ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು, ಏನು ಒಂಥರ ಖುಷಿ ಅನ್ನಿಸ್ತಿದೆ ನನಗೆ. ಏಕೆ ಟ್ರೈನಲ್ಲೇ, ಈಗ ಟ್ರೈನ್ ಆಚೆ ತಿರುಗುತ್ತೆ. ಅಲ್ಲಿ ಅಕ್ಷಿತ್ ಮಾಮ ಬಂದು ಇಳಿಸ್ಕೊಂತಾನೆ. ನಾವಿಬ್ಬರೇ ಮಗಳು, ಬಂದೇ ಇದ್ದಾರೆ ಡ್ಯಾಡಿ. ಕಳ್ಸ್ಕೊಡ್ತೀರಲ್ಲ ಮಗಳೇ, ಬೇಡ ಈಗ. ಓಕೆ ಬಾಯ್ ಅಂತೀರಾ?
ಬನ್ನಿ ಡ್ಯಾಡಿ ಅಂತ ಕರೆಯೋದೇ ಇಲ್ಲ. ಯಾಕೆ ಹೋದ್ರೆ ಹೋಗ್ಲಿ ಬಂದ್ರೆ ಬರ್ಲಿ, ಮಗಳು ಮಗಳು ಹೆಂಗೆ ಹೋದ್ರೆ ಹೋಗ್ಲಿ ಬಂದ್ರೆ ಬರ್ಲಿ. ನೋಡಿ, ನಾವೀಗ ಚಂದ್ರಾಯಪಟ್ಟಣದ ಹತ್ರ ಹೋಗ್ತಾ ಇದ್ದೀವಿ. ಇದು ವಿಶ್ವ ಪ್ರಸಿದ್ಧ ಆಗಿರೋ ಗೊಮ್ಮಟೇಶ್ವರ, ಅಂದರೆ ಒಂದೇ ಕಲರ್ ಕೆತ್ತಿರೋಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಫುಲ್ ಕಾಣಿಸಲ್ಲ, ಇದು ಬರೀ ಎದೆ ಮಟ್ಟದವರೆಗೂ ಮಾತ್ರ ಕಾಣಿಸುತ್ತೆ. ತೆಗೆದಿಡು ಮಗಳು ಫೋನು. ತೆಗೆದಿಟ್ಟಿಲ್ಲ ಅಂದ್ರೆ ಭರತನಾಟ್ಯ ಮಾಡ್ತೀನಿ. ಮಗಳು ಮರ್ಯಾದೆ ಹೋಗುತ್ತೆ. ಮಗಳು ಮಗಳು ಮನನಿ ಹುಡು ಮಗಳು ಫೋನು. ನಮ್ಮ ಹಾಸನ್ ಬಂತು, ನಾವು ಇಳಿತಾ ಇದೀವಿ. ನಮ್ಮ ಅಮ್ಮನ ಮಾತಾಡ್ಸಲ್ಲ, ನಮ್ಮ ಮೈ ಮೇಲೆ ನೆಗೆಯುತ್ತೆ ಅಂತ ಅನ್ಕೊಂಡಿದೀನಿ. ಯಾರ ಹತ್ರ ಫಸ್ಟ್ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇವಾಗ ಆದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳು ಅನ್ಕೊಂಡಳು ಅವಳ ಹತ್ರ ಹೋಗುತ್ತೆ ಅಂತ, ಇಲ್ಲ ನನ್ನ ಹತ್ರ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಓ ಬಂತು ಬಂತು ಪದ್ಮಿನಿ, ನಡೀರಿ. ಅಲ್ಲಿ ನೋಡಿ ಹೋಗಿ ಮಗಳ ಅಮ್ಮ ಒಳಗೆ. ಅಯ್ಯೋ ಅದು ಆಡ್ತಾ ಇರೋದ ಆಡ್ತಾರ ನೋಡಿ. ಏ ಪುಟಾಣಿ, ಅಮ್ಮ ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು? ಏನು ಅಮ್ಮನ ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು? ಫಸ್ಟ್ ನಾನು ಕೂತ್ಕೊಳ್ಳೋದಕ್ಕೆ ನನ್ನ ಹತ್ರ ಬಂತು. ಅಲ್ಲಿ ಯಾರು ಬಂದಿದೆ? ಇವ್ರನ್ನ ಮಾತಾಡಿಸ್ಲಿಲ್ಲ. ಹೌದಾ ಪುಟಾಣಿ? ಯಾರ ಹತ್ರ ಹೋಗಿದ್ದೆ? ಮಾತಾಡ್ಸ್ಬಾರ್ದು ನಮ್ಮ ಪುಟಾಣಿನ. ಏ ಪುಟಾಣಿ, ಯಾಕೆ ಮಾತಾಡ್ಸ್ಬೇಡ? ನೀನ್ ನನ್ನ ಏನಕ್ ಬಿಟ್ಟೋದೆ? ನೀನು ನನ್ನ ಏನಕ್ ಬಿಟ್ಟೋಗಿದ್ದೆ? ನೀನು ಅಕ್ಕ ಮಾತ್ರ ಅಕ್ಕ ಇಲ್ಲಿ ಅಕ್ಕ ಒಬ್ಬ ಮರ್ಕೊಂಡಿದ್ದಲ್ಲ ಅಕ್ಕನ ಮಾತಾಡ್ಸು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.